ಇದು ಕಾಳಿ ಕನ್ನಡ ವಾಹಿನಿ, ಸತ್ಯ ನಿಮ್ಮ ಮುಂದೆ. ಇಂದಿನ ಮುಖ್ಯಾಂಶಗಳು: ವಿದ್ಯುತ್ ಗ್ರಾಹಕರ ಸಂವಾದ ಸಭೆ, ಬಾಡಿಗೆ ಕೊಠಡಿ ಬಿಟ್ಟು ಕೊಡದೆ ಸತಾಯಿಸುತ್ತಿರುವ ಬಾಡಿಗೆದಾರ. ವಾರ್ತೆಗಳ ವಿವರ: ವಿದ್ಯುತ್ ಗ್ರಾಹಕರ ಸಂವಾದ ಸಭೆ. ದಾಂಡೇಲಿ ನಗರದ ಹೆಸ್ಕಾಂ ವಿಭಾಗೀಯ ಕಾರ್ಯಾಲಯದಲ್ಲಿ 15/7/2023 ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಗ್ರಾಹಕರ ಸಂವಾದ ಸಭೆ ಹೆಸ್ಕಾಂ ದಾಂಡೇಲಿಯ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರಾದ ಪುರುಷೋತ್ತಮ್ ಮಲ್ಲರವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಮತ್ತು ಹೆಸ್ಕಾಂ ಇಲಾಖೆಯ ನಿಯಮಾವಳಿಗಳ ಬಗ್ಗೆ ತಿಳಿಸಲಾಯಿತು ಮತ್ತು ಗ್ರಾಹಕರು ತಮ್ಮ ಸಮಸ್ಯೆಯ ಬಗ್ಗೆ ಹೇಳಿದರು. ಪುರುಷೋತ್ತಮ್ ಮಲ್ಲರವರು ಸಾರ್ವಜನಿಕರ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ದೀಪಕ್ ನಾಯಕ್, ಸಚಿನ್ ನಡಕರ್ಣಿ, ವೆಂಕಟೇಶ್ ತಳೇಕರ್, ಪರಶುರಾಮ್ ಉಪ್ಪಾರ್ ಮುಂತಾದವರು ಉಪಸ್ಥಿತರಿದ್ದರು. ಎಲೆಕ್ಟ್ರಾನಿಕಲ್ ಗೊತ್ತಿಲ್ಲ ನಿಮ್ಗೆ, ಹೈದರಾಬಾದ್ ನಡೀತಿಲ್ಲ ಇಲ್ಲ, ಇದ್ರು ಫಾಸ್ಟ್ ಓಡೋದು ಸ್ಲೋ ಓಡೋದು, ಮುಂಚೆ ಇದು ಚಕ್ರಗಳು ಇರ್ತಲ್ಲ ಆ ಟೈಮಲ್ಲಿ ಫಾಸ್ಟ್ ಸ್ಲೋ ಅಂತ ಇರ್ತದೆ, ಈಗ ಆ ಥರ ಇಲ್ಲ. ನಿಮ್ಗೆ ಹೈದರಾಬಾದ್ ನಿಮ್ಗೆ ಹೇಳೋದು ಲೀಕೇಜು ಇರ್ಬೋದು ಮಳೆಗಾಲದಲ್ಲಿ, ಆಮೇಲೆ ಅದು ನೀವು ನೀಡಿದ್ರೆ 100 ಯೂನಿಟ್ಗಿಂತ ಕಡಿಮೆ ನೀಡಿದ್ರಲ್ಲ, ಅದಕ್ಕೆ ಸಾಮಾಜಿಕ ನ್ಯಾಯ ಅಂತ ಹೇಳಿ ಮಾಡ್ತಾರೆ. ಯಾರು ಕಡಿಮೆ ಯೂಸ್ ಮಾಡ್ತಾರೆ ಅವ್ರದ್ದು ಅವ್ರದ್ದು ಏನಂತಾರೆ ಎಕನಾಮಿ ಏನು ಕೆಪಾಸಿಟಿ ಇದೆ ಅದ್ರ ತಕ್ಕಂಗೆ ಮಾಡಿರ್ತಾರೆ ಯೂಸ್ ಮಾಡ್ತಾರೆ. ಅದ್ರ ಬಗ್ಗೆ ಕಡಿಮೆ ಯೂಸ್ ಮಾಡೋದು ಕಡಿಮೆ, ಜಾಸ್ತಿ ಯೂಸ್ ಮಾಡೋದು ಜಾಸ್ತಿ ರೇಟ್. ಇದು ನಾವು ಮಾಡಿದ್ರಲ್ಲ ಕೆ ಆರ್ ಸಿ ಅವ್ರು ಮಾಡಿದ್ರು ಸರ್. ಕೆ ಆರ್ ಸಿ ಅವ್ರ ಸಂಪರ್ಕ ಸಿಗಬೇಕಂದ್ರೆ ಭಾಳ ಕಷ್ಟ ಆಗ್ತದೆ. ಇವ್ರು ಬೆಂಗಳೂರಿಗೆ ಹೋಗಿ ನಾವು ಅಲ್ಲಿ ಅವ್ರ ಮಾಹಿತಿ ಕೊಡ್ತಾರೆ, ನಮ್ಗೆ ನಿಮ್ಗೆ ಒಂದು ಮನೆ ಇಲ್ಲ ಅಂತ ಹೇಳಿದ್ರು ಸರ್. ಅವ್ರು ಹೇಳ್ತಾರೆ ನಿಮ್ಗೆ ಒಂದು ಮನೆ ನಾವು ಇದು ಮಾಡಿದ್ವಲ್ಲ, ನನ್ನ ಕೈಯೊಳಗೆ ಸುಮಾರು 1,00,000,000 ಮನೆಗಳು ಇದಾವೆ, ಅದಕ್ಕೆಲ್ಲ ನಾವು ಪರಿಹಾರ ಹುಡುಕ್ಬೇಕಾಗಿದೆ, ನಿಮ್ಗೆ ಒಂದು ಸಲ್ಯೂಷನ್ ಕೊಡೋದಿಲ್ಲ ಅಂತ ಹೇಳ್ತಾರೆ ಸರ್. ಈಗ ಅದೇ ಈಗ ಮನೆ ಲೀಕೇಜ್ ಇಲ್ಲ ಸರ್, ಈಗ ನಮಗೆ ಮಾಡ್ಬೇಕಂತ ಹೇಳಿದ್ರಲ್ಲ ಅವ್ರಿಗೆ ಒಂದು ಇಮೇಲ್ ಹಾಕಿ ರೆಂಟಲ್ ಮಾಡ್ರಿ ಅಂತ ಹೇಳಿ. ಅಧ್ಯಕ್ಷರು ಸರ್ ನಾವು ಹೇಳೋದಕ್ಕಿಂತ ನೀವು ಡಿಪಾರ್ಟ್ಮೆಂಟ್ ಈ ರೀತಿ ಹಾಕಿ ನಮ್ಗೆ ಕೇಳ್ತಾ ಇದಾರೆ. ನೀವು ಹೇಳಿದ್ರು ಸರ್ ಸಡನ್ಲಿ ಬರ್ತಾರೆ, ಸಡನ್ಲಿ ಬರೋದಿಲ್ಲ. ನೀವು ಅನ್ಕೊಂಡಿಲ್ಲ, ಒಂದು ಕೆಲಸ ಮಾಡಿ ಸರ್, ನೀವು ನೀವು ಪ್ರಯತ್ನ ಮಾಡಿ ನಾವು ಬರ್ಬೇಕು ಸರ್. ಸರ್ ಇದು ಒಂದು ಆಧಾರಿಗೆ ಒಂದು ರಿಜಿಸ್ಟ್ರೇಷನ್ ಅಲ್ಲ, ಹಾಗಾದ್ರೆ ಈಗ ಬಾಡಿಗೆ ಮನೆಯವ್ರು ಹೇಳೋದ್ ಪ್ರಕಾರ ಬಾಡಿಗೆ ಮನೆಯವ್ರು ನಾಳೆ ಬಿಟ್ಟು ಹೋದ್ರು, ಓಕೆ, ಅವ್ರು ಬೇರೆ ಸ್ವಂತ ಮನೆ ಇದು ಮಾಡ್ಕೊಂಡಿದ್ರು, ಆಮೇಲೆ ಅವ್ರದ್ದು ರಿಜಿಸ್ಟ್ರೇಷನ್ ಆಗುತ್ತೇ ಇಲ್ಲ ಅವ್ರ ಸ್ವಂತ ಮಾಡ್ಕೊಂಡಾಗ, ಹೆಂಗಂದ್ರೆ ಆಲ್ರೆಡಿ ಅವ್ರು ಇಲ್ಲಿ ಲಿಂಕ್ ಮಾಡಿ ಇಟ್ಟಿದ್ದಾರೆ, ಹೌದಲ್ಲ, ಈಗ ಆಮೇಲೆ ಅವ್ರದ್ದು ಅಲ್ಲಿ ಆಗುತ್ತೇನಿಲ್ಲ. ಯೂನಿಟ್ಗೆ ಅಷ್ಟೇ ಫ್ರೀ, ಈಗ ಮತ್ತು 200 ಯೂನಿಟ್ಸ್ ಫ್ರೀ ಅಂತ ಹೇಳ್ತಾರಲ್ಲ, ಅದು ಎಕ್ಸಾಕ್ಟ್ಲಿ ಏನೇ ಅವರೇಜ್ ಮೇಲೆ ತೆಗಿತಾ ಇದ್ದಾರೆ ಯಾವ ಥರದ್ದು? ಒಂದು ವರ್ಷ ಅಂದ್ರೆ ಏಪ್ರಿಲ್ 2022 ಮಾರ್ಚ್ 2023 ವರೆಗೆ 12 ತಿಂಗಳದು ಟೋಟಲ್ ಮಾಡಿ ಡಿವೈಡೆಡ್ ಬೈ ಮಾಡಿದ್ರೆ ಏನ್ ಯೂನಿಟ್ ಆಯ್ತಲ್ಲ ಅದಕ್ಕೆ 10%. ಈಗ ನಾನು ಡಿವೈಡ್ ಮಾಡ್ದಪ್ಪ ನಿಮ್ದು 100, 101, 102 ಹಿಂಗ್ ಬರ್ತಾ ಇತ್ತು, ಎಲ್ಲಾ ಸೇರಿ ಅದನ್ನ ಡಿವೈಡ್ ಮಾಡಿದ 105 ಬಂತು, ಅದಕ್ಕೆ ಇನ್ನೊಂದು 100.5 + 10.5 ಅಂದ್ರೆ 116 ಯೂನಿಟ್ ವರೆಗೆ ಫ್ರೀ. 116 ಮೇಲೆ 200 ಒಳಗೆ ಎಷ್ಟು ಯೂಸ್ ಮಾಡ್ತೀರಿ ಅದಕ್ಕೆ ಬಿಲ್. ಸರ್ ಮತ್ತೆ ಇದು ಇಫೆಕ್ಟಿವ್ ಫ್ರಮ್ ಯಾವಾಗಿಂದ ಆಗುತ್ತೆ, ಅಂದ್ರೆ ಯಾವಾಗಿಂದ ಜಾರಿಗೆ ಆಗುತ್ತೆ? ಜುಲೈಯಲ್ಲಿ ಯೂಸ್ ಮಾಡ್ತೀರಾ, ನಾವು ಅದಕ್ಕೆ ನಿಮ್ಗೆ ಬಿಲ್ ಕೊಡ್ತೀವಿ, ಅಂದ್ರೆ ಸರ್ 25 ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ 27 ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಹೇಳಿದೆ. ಮಾಡ್ಬೋದು, ಅವ್ರಿಗೆ ಅಗಸ್ಟ್ ಫ್ರೀ ಬರೋದಿಲ್ಲ, ಅಗಸ್ಟ್ ಸಿಗಲ್ಲ ಸರ್. 900 ರೂಪಾಯಿ ರಿಜಿಸ್ಟ್ರೇಷನ್ 50, ಇದಕ್ಕೆಲ್ಲದಕ್ಕೂ 18% GST.
₹200 ಪ್ಲಸ್ ₹100 ಬಾಂಡ್ ಬಾಂಡ್ श्री साई गणपति ज्योतिषालय पंडित दत्तात्रेय स्वामी केरल कोल्लेगाल श्रेष्ठ बलिष्ठ मांत्रिक पूजा शक्तियिंदा 100% निम्म समस्येगळिगे एरडु दिनगळल्लि शाश्वत परिहार ताई रुंडमालिनी रक्त काटीरी देविय विशेष पूजा शक्तियिंदा परिहार माडिकोडुत्तारे विशेष सूचने स्त्री पुरुष वशीकरण प्रीतियल्लि नंबि मोस इष्टपट्टवरु निम्मंतागलु गंडन परस्त्री सहवास बिडिसलु धनवश शत्रुनाश दुष्टशक्ति माता मंत्र तडे वामाचार प्रयोग ಸ್ತಂಭನ ದಿಗ್ಬಂಧನ ಉಚ್ಚಾಟನೆಯಂತಹ ಸಮಸ್ಯೆಗಳಿಗೆ ವಿಶೇಷ ಪರಿಹಾರ ತಿಳಿಸುತ್ತಾರೆ ಸಮಸ್ಯೆ ನಿಮ್ಮದು ಪರಿಹಾರ ನಮ್ಮದು ರಾಜಮೂಡಿ ರಕ್ತಮೂಡಿ ಸ್ಮಶಾನಮೂಡಿ ವಶೀಕರಣ ಮೂಡಿ ತಾಂತ್ರಿಕ ಮೂಡಿಯನ್ನು ವಶದಲ್ಲಿರಿಸಿಕೊಂಡಿರುವ ಕೊಳ್ಳೇಗಾಲದ ಏಕೈಕ ಜ್ಯೋತಿಷ್ಯರು ಕೇವಲ ಒಂದು ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನವನ್ನು ಕೊಡಲಾಗುವುದು ಗುರುಜಿಯವರನ್ನು ಫೋನಿನ ಮೂಲಕ ಹಾಗೂ ವಾಟ್ಸ್ಆಪ್ ಮೂಲಕ ಸಂಪರ್ಕಿಸಬಹುದು ಪರಿಹಾರ ಸಿಗದೆ ನಿರಾಶೆಯಾಗಿದ್ದಲ್ಲಿ ಇವರನ್ನು ಮೇ ಸಂಪರ್ಕಿಸಿ 741118569 ಬಾಡಿಗೆ ಕೊಟ್ಟಡಿ ಬಿಟ್ಟುಕೊಡದೆ ಸತಾಯಿಸುತ್ತಿರುವ ಬಾಡಿಗೆದಾರ ದಾಂಡೇಲಿಯ ಬಾಂಬುಗೇಟ್ ಹತ್ತಿರ 2 ತಿಂಗಳಿಗೆ ಮಾತ್ರ 2 ಕೊಟ್ಟಡಿ ಬಾಡಿಗೆ ಪಡೆದು 8 ತಿಂಗಳಿನಿಂದ ಕೊಟ್ಟಡಿ ಮಾಲಕನಿಗೆ ಸತಾಯಿಸುತ್ತಿದ್ದ ಬಾಡಿಗೆದಾರನ ವಿರುದ್ಧ ದಾಂಡೇಲಿಯ ನಗರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಕೊಟ್ಟಡಿ ಮಾಲಕ ಬಾಡಿಗೆದಾರನ ವಿರುದ್ಧ ಏನು ಮಾತಾಡಿದರೆಂದು ಈ ವರದಿ ನೋಡಿ ದೇವೇಂದ್ರ ಮಾದರ ಹಿಡಿದು ನಾನು ಇವಾಗ ದೂರು ನೀಡ್ತಾ ಇದ್ದೇನೆ ಯಾಕೆಂದ್ರೆ ಇವರಿಂದ ನನಗೆ ತುಂಬಾ ಅನ್ಯಾಯ ಆಗಿದೆ ಅಲ್ಲದೆ ದೌರ್ಜನ್ಯ ಮತ್ತು ಗುಂಡಾವರ್ತನೆಯಿಂದ ನನ್ನ ಕುಟುಂಬ ಸಂಪೂರ್ಣವಾದಂತ ರೀತಿಯಲ್ಲಿ ನೊಂದು ಹೋಗಿದೆ ಇವಾಗ ನನ್ನ ವಯಸ್ಸು ಈಗ 76 ವರ್ಷ ಆಗಿದೆ ಈ ವೃದ್ಧಾಪ್ಯದಲ್ಲಿ ತುಂಬಾ ಮಾನಸಿಕವಾಗಿ ನಾನು ನೊಂದುಕೊಂಡಿದ್ದೇನೆ ಹೀಗಿರುವುದರಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ಅನೇಕ ಅನಕ್ಷರಸ್ಥರಿಗೆ ಅಮಾಯಕ ಜನರಿಗೆ ಮೋಸ ಮಾಡುತ್ತಾ ಇದ್ದಾನೆ ಉದಾಹರಣೆಗೆ ನನ್ನ ಜೊತೆಗೂ ಕೂಡ ಇದನ್ನೇ ಆಗ್ರಹ ಮಾಡಿದ್ದಾನೆ ಏನಂದ್ರೆ ನನ್ನ ಉಪಜೀವನಕ್ಕಾಗಿ ದಾಂಡೇಲಿ ನಗರಸಭೆಯಿಂದ 2000ನೇ ಇಸ್ವಿಯಲ್ಲಿ ಒಂದು ಅಂಗಡಿ ಮಂಜೂರು ಮಾಡಿದ್ರು ಅದು ಬಾಂಬು ಗೇಟ್ ಹತ್ತಿರ ಇದೆ ಆ ಅಂಗಡಿ ಕಾರಣಾಂತರದಿಂದ ನಾನು ಬಂದ್ ಮಾಡಿದ್ದೆ ಆಗ ದೇವೇಂದ್ರ ಮಾದರ್ ಇವರು ನನ್ನ ಮನೆಗೆ ಬಂದು ನನ್ನ ಆಫೀಸ್ ಮನೆಗೆ ಸೋರ್ತಾ ಇದೆ ಹಾಗಾಗಿ ನನಗೆ 2 ತಿಂಗಳ ಮಟ್ಟಿಗೆ ನನಗೆ ನಿಮ್ಮ ಅಂಗಡಿ ಕೊಡ್ರಿ ಅಂತ ಹೇಳಿದರು ಅಂತಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ನಾನು ತೆರವುಗೊಳಿಸ್ಕೊಡ್ತೇನೆ ಅಂತ ವಿನಂತಿಸಿಕೊಂಡ್ರು ಆಗ ನಾನು ಪದ್ಧತಿ ಪ್ರಕಾರ ಅವರಿಗೆ ಅಗ್ರಿಮೆಂಟ್ ಮಾಡಿಕೊಳ್ಳಲು ತಿಳಿಸಿದೆ ಆದರೆ ಅದಕ್ಕೆ ಒಪ್ಪಿಕೊಂಡು ಬೀಗದ ಕೈ ಸೆಪ್ಟೆಂಬರ್ 2022 ರಲ್ಲಿ ಆ ಬೀಗದ ಕೈ ತೆಗೆದುಕೊಂಡು ಹೋದರು ಆ ನಂತರ ಅವರು ಅಗ್ರಿಮೆಂಟ್ ಮಾಡಿಕೊಳ್ಳಲೇ ಇಲ್ಲ ಮತ್ತು ಬಾಡಿಗೆನೂ ಕೊಡಲಿಲ್ಲ ಕೆಲವು ದಿನಗಳಾದ ನಂತರ ನಾನು ಅಂಗಡಿ ನನಗೆ ತೆರವುಗೊಳಿಸಿಕೊಡು ಅಂತ ನಾನು ಕೇಳಿದಾಗ ಅಂಗಡಿ ಎಲ್ಲಿದೆ ಅದು ನನ್ನ ಅಂಗಡಿ ಅಂತ ಕೊಡೋದಿಲ್ಲ ಅಂತ ಹೇಳಿದ ಅನಂತರ ಅವನಿಗೆ ನಾನು ಅನೇಕ ರೀತಿಯಿಂದ ಅನೇಕ ಬಾರಿ ಫೋನ್ ಮಾಡಿ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಆದರೂ ಕೂಡ ಆತನ ಫೋನ್ ಎತ್ತಲಿಲ್ಲ ವೈಯಕ್ತಿಕವಾದಂತ ಸಂಪರ್ಕ ಮಾಡ್ಕೋಬೇಕು ಅಂತ ಅಂದ್ರೂ ಕೂಡ ಆತನ ನನಗೆ ಸಿಗಲಿಕ್ಕೆ ತಯಾರಿಲ್ಲ ಹಾಗಾಗಿ ನನಗೆ ಬಹಳ ಬೇಜಾರಾಗಿ ಆ ಮನೆ ಬಾಡಿಗೆನೂ ಕೊಡಲಿಲ್ಲ ಮತ್ತು ವಿದ್ಯುತ್ ಬಿಲ್ಗಳನ್ನು ಕೂಡ ಆತನ ನನಗೆ ನಾನೇ ತುಂಬುತ್ತಾ ಇದ್ದೀನಿ ಆ ಕಾರಣದಿಂದ ನಾನು 7ನೇ ತಾರೀಕಿಗೆ ಅಂತಂದ್ರೆ ಜುಲೈ 7ನೇ ತಾರೀಕಿಗೆ ನಗರ ಪೊಲೀಸ್ ಠಾಣೆಗೆ ಹೋಗಿ ನಾನು ದೂರು ದಾಖಲಿಸಿದ್ದೇನೆ ಠಾಣೆಯವರು ನನ್ನ ದೂರು ದಾಖಲಿಸಿಕೊಂಡು ಅವನನ್ನು ಕರೆಸಿದಾಗ ಠಾಣೆಗೆ ಬಂದು ಹೊರಗಡೆ ಅದು ನನ್ನ ಅಂಗಡಿ 12 ವರ್ಷದಿಂದ ನನ್ನ ಹೆಸರಿಗಿದೆ ನೀನೇನಾದರೂ ನನ್ನ ಮೇಲೆ ಕ್ರಮ ತೆಗೆದುಕೊಂಡ್ರೆ SC ST ಪ್ರಕರಣ ದಾಖಲಿಸ್ತೇನೆ ಅಂತ ಠಾಣೆ ಹೊರಗಡೆ ನನಗೆ ಧಮಕಿ ಹಾಕಿ ಇದಾದ ನಂತರ ಸ್ವಲ್ಪ ಸಮಯದ ನಂತರ PSI ಸಾಹೇಬರು ಒಳಗೆ ಕರೆದು ನಿನ್ನ ಅಂಗಡಿ ಎಂದು ಹೇಳುವುದಾದರೆ ಯಾವುದಾದರೂ ನಿನ್ನ ಹೆಸರಿಗೆ ದಾಖಲೆ ಇರುವುದಾದರೆ
ಅದನ್ನು ತಂದು ನನಗೆ ತೋರಿಸು ಅಂತ ಹೇಳಿದರು. ಆದರೆ ಇಲ್ಲಿಯವರೆಗೆ ಅವನು ಯಾವುದೇ ದಾಖಲೆ ಪತ್ರಗಳನ್ನು ತೋರಿಸದೆ ನನಗೆ ಸತಾಯಿಸ್ತಾ ಇದ್ದಾನೆ. ಇದರಿಂದ ನನಗೆ ತುಂಬ ತೊಂದರೆ ಆಗಿದೆ. ಆದ್ದರಿಂದ ಮಾಧ್ಯಮ ಮಿತ್ರರಲ್ಲಿ ನನ್ನ ವಿನಂತಿ ಏನಂದರೆ ಈ ವಿಷಯಗಳನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿ ನನಗೆ ನ್ಯಾಯ ದೊರಕಿಸಿಕೊಡಬೇಕು ಎಂಬುದಾಗಿ ನಾನು ಕೇಳಿಕೊಳ್ತೇನೆ. ಅಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ಸಾಮಾನ್ಯ ಜನತೆಗೆ ಮಾಡುತ್ತಿರುವಂಥ ಈ ಮೋಸ, ಅನ್ಯಾಯ ಮತ್ತು ಅವರಿಗೆ ಆಗಿರುವಂಥ ಅವಮಾನ, ಇದು ಬೇಗನೆ ನಿಲ್ಲಬೇಕು. ಹಾಗಾಗಿ ತಾವು ಈ ಪ್ರಕರಣವನ್ನು ಗಮನಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಡಿಪಿ, ಕ್ಯಾಮ್ರಾಮನ್ ಲತೇಶ್ ಚಾಟ್ಲಾ, ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.